ದೇವೇಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮತ್ತೊಂದು ಸುದ್ದಿಯನ್ನ ಗಮನಿಸಬಹುದು. ಆರ್ ಅಶೋಕ್ ಅವರ ಕೋಟೆಯಲ್ಲಿ ಹೆಚ್ಡಿ ದೇವೇಗೌಡರ ಗೇಮ್ ಪ್ಲಾನ್. ಜೆಡಿಎಸ್ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಧುಮುಕಿದ್ದಾರೆ ಹೆಚ್ಡಿಡಿ. ಆರ್ ಅಶೋಕ್ ಕೋಟೆ ಯಾವುದು ಗೊತ್ತಲ್ಲ, ಪದ್ಮನಾಭನಗರ. ಎರಡು ಮೂರು ದಿನ ಮಂಜುನಾಥ್ ಪರ ಪ್ರಚಾರವನ್ನ ನಡೆಸುತ್ತಾರೆ. ಈ ಬಾರಿ ಅಶೋಕ್ ಸಾಮ್ರಾಟ್ಗೆ ಸೋಲುಣಿಸುತ್ತಾರಾ? ಹಾಗಾದ್ರೆ ಹೆಚ್ಡಿ ದೇವೇಗೌಡರು ಸ್ವತಃ ಕಣಕ್ಕಿಳಿದಿದ್ದಾರೆ. ದೊಡ್ಡ ಗೌಡರ ಎಂಟ್ರಿಯಿಂದ ಕಂದಾಯ ಸಚಿವರಿಗೆ ಆತಂಕ ಶುರುವಾಗಿಬಿಟ್ಟಿದೆ. ಈಗ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಅಶೋಕ್, ಅವರಿಗೆ ಡಬಲ್ ಶಾಕ್. ಈಗ ಅತ್ತ ಕನಕಪುರದಲ್ಲಿ ಡಿಕೆ ಸಹೋದರರನ್ನ ಎದುರಿಸುವುದೇ ದೊಡ್ಡ ಸವಾಲ್ ಆಗಿಬಿಟ್ಟಿದೆ ಅಶೋಕ್ ಅವರಿಗೆ. ಇತ್ತ ಪದ್ಮನಾಭನಗರದಲ್ಲಿ ದಳಪತಿಗಳನ್ನ ಫೇಸ್ ಮಾಡಬೇಕಲ್ಲ, ಇದು ಫಜೀತಿ. ಹಳೆ ಮೈಸೂರು ಭಾಗವನ್ನೇ ಬಿಜೆಪಿ ಟಾರ್ಗೆಟ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅಮಿತ್ ಶಾ ವಿರುದ್ಧ ಹೆಚ್ಡಿ ದೇವೇಗೌಡರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಧಾನಿ ಮೋದಿ ಅಮಿತ್ ಶಾ ಯೋಗಿಯಿಂದ ಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಏನೇ ಮಾಡಿದ್ರು ನಮಗೇನು ತೊಂದರೆ ಇಲ್ಲ ಅಂತ ಹೇಳಿ ಹೆಚ್ಡಿ ದೇವೇಗೌಡರು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಮಾಡಿರೋ ಕೆಲಸಗಳ ಬಗ್ಗೆ ಜನರ ಮುಂದೆ ಹೋಗಿ ಹೇಳ್ತೀನಿ, ಜನ ತೀರ್ಮಾನವನ್ನ ತೆಗೆದುಕೊಳ್ತಾರೆ ನಾನು ಏನ್ ಮಾಡಿದ್ದೇನೆ ಅಂತ. ಜಮಾದಾರ್ ಪುಸ್ತಕ ಬರೆದಿದ್ದಾರೆ, ಆ ಪುಸ್ತಕ ಎಲ್ಲರೂ ಓದಲಿ, ನೇಗಿಲ್ಲ ಗೆರೆ ಪುಸ್ತಕ ಓದಲಿ ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ ದೇವೇಗೌಡರು. ಮೊದಲು ಕಲ್ಯಾಣ ಕರ್ನಾಟಕ ಜನ ಮುಂಬೈಗೆ ಗುಳೆ ಹೋಗ್ತಾ ಇದ್ರು, ಅದನ್ನ ತಡೆದಿದ್ದೆ ನಾನು, ಬಿಜೆಪಿಯವರು ಇದನ್ನ ತಿಳಿದುಕೊಳ್ಬೇಕು. ರಾಯಚೂರು ಬಾಗಲಕೋಟೆ ಜನ ಆನಂದವಾಗಿ ಊಟ ಮಾಡ್ತಾ ಇದ್ದಾರೆ ಇವಾಗ, ಅವರನ್ನ ಮರೆತಿದ್ದಾರೆ ಜನ ಅಂತ ಪುಸ್ತಕದಲ್ಲಿ ಬರೆದಿದ್ದಾರೆ. ಬಿಜೆಪಿ ಅವರು ಏನ್ ಮಾಡಿದ್ದಾರೆ ಹೇಳೋ ವಿಷಯ ತುಂಬಾ ಇದೆ. ನನ್ನ ಹೆಸರು ಇದ್ದರೆ ಎಷ್ಟು ಹೋದರೆ ಎಷ್ಟು, ನಮಗೆ ಪ್ರಾದೇಶಿಕ ಪಕ್ಷ ಉಳಿಸಿ ಎಂದು ಹೆಚ್ಡಿಡಿ ಜನರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೋಡಿ, ದೇವೇಗೌಡರು ಈ ಇಳಿ ವಯಸ್ಸಿನಲ್ಲೂ ಕೂಡ ಆ ಪ್ರಚಾರಕ್ಕೆ ತೆರಳಿದ್ದಾರೆ. ಆರ್ ಅಶೋಕ್ ಅವರ ಕೋಟೆ ಪದ್ಮನಾಭನಗರ ಕ್ಷೇತ್ರ ಏನಿದೆಯಲ್ಲ ಅಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿರುವಂತ ಮಂಜುನಾಥ್ ಅವರ ಪರವಾಗಿ, ಬಂಜರಪಾಳ್ಯ ಮಂಜುನಾಥ್ ಅವರ ಪರವಾಗಿ ಎರಡು ಮೂರು ದಿನಗಳ ಕಾಲ ಪ್ರಚಾರವನ್ನು ನಡೆಸ್ತಾರೆ ದೇವೇಗೌಡರು. ಈಗಾಗಲೇ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ, ಈ ಬಾರಿ ಸೋಲುಣಿಸುತ್ತೇವೆ, ಪದ್ಮನಾಭನಗರ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಯೇ ಗೆಲುವನ್ನು ಸಾಧಿಸುತ್ತಾರೆ ಅಂತ ಹೇಳಿ ದೇವೇಗೌಡರು ಮಾತನಾಡಿದ್ದಾರೆ. ಜೊತೆಗೆ ಅಮಿತ್ ಶಾ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿಯೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಏನ್ ಹೇಳಿದ್ದಾರೆ ದೇವೇಗೌಡರು ಹಾಗಾದ್ರೆ ಕೇಳಿಸ್ಕೊಳ್ಳೋಣ ಬನ್ನಿ. ಅಲ್ಲ, ಅವರಿಬ್ರು ಬರೋದ್ರಿಂದ ನಿಮ್ ಜೆಡಿಎಸ್ ಎಫೆಕ್ಟ್ ಆಗಲ್ವಾ ಸರ್, ಮೋದಿ ಮತ್ತೆ ಆದಿತ್ಯನಾಥ್ ಬರೋದ್ರಿಂದ? ಅವ್ರ ಶಕ್ತಿ ಅವ್ರು ಹೇಳ್ಕೊಂಡು ಹೋಗ್ತಾರೆ, ನಾವು ನಮ್ಮ ಶಕ್ತಿ ಹೇಳ್ತೀವಿ. ಫ್ರೀಡಮ್ ಆಫ್ ಸ್ಪೀಚ್ ಹೂಗಿನ್ ಕರ್ಟೈಲ್. ರಾಹುಲ್ ಗಾಂಧಿ ಹೋಗಿದ್ದಾರೆ ಬಿದರ್ಗೆ, ನಾನೇನು ಬೇಡ ಅಂತೀನಿ, ಸ್ವೀಟ್ ಹಂಚಿದ್ದಾರೆ, ಇಲ್ಲೆಲ್ಲ ಭಾಷಣ ಮಾಡಿದ್ರು, ಯಾರ ಬಗ್ಗೆನೂ ನಾನು ಲಘುವಾಗಿ ಮಾತಾಡಲ್ಲ. ಅಲ್ಲ, ಅವರಿಬ್ರು ಬರೋದ್ರಿ, ಕೃಷ್ಣಾ ನದಿಯ ನೀರನ್ನು ಹೇಗೆ ಬಳಕೆ ಮಾಡಿದೆ, ಏನೇನು ಅಡ್ಡಿ ಆತಂಕಗಳಿದ್ದು, ಬಿಜಾಪುರ ಇವತ್ತು ರಾಯಚೂರು ಬಾಗಲಕೋಟೆ ಗುಲ್ಬರ್ಗ ಜಾಮ್ದಾರ್ ಬರೆದಿರ್ತಕ್ಕಂಥ ಪುಸ್ತಕ ಏನಿದೆ, ನೇಗಿಲ ಗೆರೆಗಳು ಅನ್ನೋದನ್ನು ದಯಮಾಡಿ ಓದಬೇಕು. ಅವರು ಲಿಂಗಾಯತರು ದೇವೇಗೌಡರು ಈ ಭಾಗದ ಜನ ಮುಂಬೈಗೆ ಹೈದರಾಬಾದ್ಗೆ ಗುಳೆ ಹೋಗ್ತಾಯಿದ್ರು. ಆ ಮನುಷ್ಯ ಅದನ್ನು ತಪ್ಪಿಸಿ ಈ ಭಾಗದ ಜನ ಇವತ್ತು ಆನಂದವಾಗಿ ಊಟ ಮಾಡ್ತಾರೆ, ಅವ್ರನ್ನ ಮರೆತಿದ್ದಾರೆ. ಇದಕ್ಕಿಂತ ದ್ರೋಹ ಮತ್ತೊಂದಿಲ್ಲ ಅಂತ ಹೇಳಿ ಜಾಮ್ದಾರ್ ಅವರು ಮುಂದಿನ ಪೀಳಿಗೆ